ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಹವಾ ಅದೇ ಟ್ರಿಕ್ಸ್ ಬಳಸ್ತಿದೆಯಾ ಕಾಂಗ್ರೆಸ್ ಅಂದು ಪಪ್ಪು ರಾಹುಲ್ ಇಂದು ಲೀಡರ್ ರಾಹುಲ್ ಗಾಂಧಿ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ವಿರುದ್ಧ ಗೆಲ್ತಿದ್ದಾರೆ ರಾಹುಲ್ ಗಾಂಧಿ ಎಸ್ ವೀಕ್ಷಕರೇ ಈಗ ಹೇಳಿ ಕೇಳಿ ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಅದು ಫೇಸ್ಬುಕ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ರೀತಿಯ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಇವತ್ತು ಸಾಕಷ್ಟು ದೊಡ್ಡ ಮಟ್ಟದ ರಿಯಾಕ್ಷನ್ಗೆ ಕಾರಣ ಆಗ್ತಾ ಇದೆ ವೀಕ್ಷಕರ ಮೇಲೆ ತಮ್ಮ ಅಭಿಪ್ರಾಯವನ್ನು ಉಂಟು ಮಾಡುವಂತಹ ಅಥವಾ ಒಂದು ಅಜೆಂಡಾ ಸೆಟ್ ಮಾಡುವಂಥ ಕೆಪಾಸಿಟಿ ಇವತ್ತು ಸೋಷಿಯಲ್ ಮೀಡಿಯಾಗೆ ಇದೆ ಭಾರತದಲ್ಲಿ ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಎಲ್ಲರಿಗೂ ಗೊತ್ತು ಅದು ಆಫ್ಟ್ರು ಬಿಫೋರ್ ಕೋವಿಡ್ ಆಫ್ಟ್ರ್ ಕೋವಿಡ್ ಏನೆಲ್ಲ ಆಯಿತು ಅಂತ ಜೊತೆಗೆ ಜಿಯೋ ಬಂದ ಮೇಲಂತೂ ಕೂಡ ಇಂಟರ್ನೆಟ್ ಬಳಕೆ ಸೋಷಿಯಲ್ ಮೀಡಿಯಾ ಬಳಕೆ ಜಾಸ್ತಿ ಆಯಿತು ಆದರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಟೈಮ್ಗೆ ಅಂದರೆ ಎರಡು ಸಾವಿರದ ಹದಿಮೂರರಿಂದ ನರೇಂದ್ರ ಮೋದಿ ಅನ್ನೋ ಒಂದು ಶಕ್ತಿ ಭಾರತದಲ್ಲಿ ಇದೆ ಬಿ ಜೆ ಪಿಯಲ್ಲಿ ಗುಜರಾತ್ನಲ್ಲಿ ಸಿ ಎಮ್ ಆಗಿದ್ದಾರೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದರೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ ಅಂತ ಘೋಷಣೆ ಮಾಡಿದ್ರು ಆಗ ಇಡೀ ದೇಶಾದ್ಯಂತ ಚರ್ಚೆ ಆಗಿದ್ದು ನರೇಂದ್ರ ಮೋದಿ ಈ ಹೆಸರು ಅದಕ್ಕೆ ಕಾರಣ ಮಾಧ್ಯಮ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿಮೂರರ ಈ ಅವಧಿಯಲ್ಲಿ ಬಿ ಜೆ ಪಿ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡಿಕೊಂಡಿತ್ತು ಇದುವರೆಗೂ ಕೂಡ ಅದನ್ನು ಬಳಸ್ಕೊಂಡು ಬರ್ತಾನೇ ಇದೆ ಆದರೆ ಕಾಂಗ್ರೆಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡಿಕೊಳ್ಳಿಲ್ಲ ಕಾಂಗ್ರೆಸ್ ಎಡವಿದ್ದೇ ಅಲ್ಲಿ ತಾನು ಏನೆಲ್ಲ ಮಾಡಿದೆ ಅನ್ನೋದನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಲಿಲ್ಲ ಆದರೆ ಬಿ ಜೆ ಪಿ ನರೇಂದ್ರ ಮೋದಿಯಾರು ಅವರು ಗುಜರಾತ್ ಗೆ ಏನು ಮಾಡಿದ್ದಾರೆ ಗುಜರಾತ್ ಮಾಡೆಲ್ ಗುಜರಾತ್ ಮಾಡೆಲ್ ಇವತ್ತು ಕೂಡ ಗುಜರಾತಲ್ಲಿ ಏನಿದೆಯೋ ಇಲ್ವೋ ಬಟ್ ಗುಜರಾತ್ ಮಾಡೆಲ್ ಅನ್ನೋದು ಚರ್ಚೆ ಆಗುತ್ತೆ ಈಗಲೂ ಕೂಡ ಅದಕ್ಕೆ ಕಾರಣ ಬಿ ಜೆ ಪಿಯವರು ಅವರು ಏನು ಮಾಡಿದಂತಹ ಸೋಷಿಯಲ್ ಮೀಡಿಯಾ ಪ್ರೊಫಗೇಂಡ ಸೋಷಿಯಲ್ ಮೀಡಿಯಾ ಅಜೆಂಡಾ ಸೊ ಈ ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೆ ಒಂಬತ್ತು ವರ್ಷ ಕಳೆದೋಯ್ತು ಕಾಂಗ್ರೆಸ್ ಈಗ ಕಳೆದ ಒಂದೆರಡು ವರ್ಷಗಳಿಂದ ಬಹುಶಃ ಎಚ್ಚರಿಕೆ ವಹಿಸಿ ಎಚ್ಚೆತ್ತಂತೆ ಕಾಣಿಸ್ತಾ ಇದೆ ಈಗ ತನ್ನ ಸೋಷಿಯಲ್ ಮೀಡಿಯಾವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಸ್ಟ್ರಾಂಗಾಗಿ ನಿರ್ವಹಣೆ ಮಾಡ್ತಾ ಇದೆ ಕರ್ನಾಟಕದಲ್ಲೂ ಕೂಡ ನಾವು ಗಮನಿಸಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗಿಂತ ಅತಿ ಹೆಚ್ಚು ಸ್ಟ್ರಾಂಗ್ ಆಗಿ ಸೋಷಿಯಲ್ ಮೀಡಿಯಾವನ್ನು ನಿರ್ವಹಣೆ ಮಾಡಿದ್ದು ಅದು ಕಾಂಗ್ರೆಸ್ ಅದೇ ರೀತಿ ಕರ್ನಾಟಕದಲ್ಲಿ ಹೇಗೆ ಕಾಂಗ್ರೆಸ್ ತನ್ನ ಸೋಷಿಯಲ್ ಮೀಡಿಯಾವನ್ನು ಜವಾಬ್ದಾರಿಯುತವಾಗಿ ಹೆಚ್ಚು ಜನರಿಗೆ ತಲುಪುವಂಥ ರೀತಿಯಲ್ಲಿ ನಿರ್ವಹಣೆ ಮಾಡ್ತೋ ಅದೇ ರೀತಿ ಈಗ ಕಳೆದ ಒಂದು ವರ್ಷದಿಂದ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಬಿ ಜೆ ಪಿಗಿಂತ ಅತಿ ಹೆಚ್ಚಿನ ಪರಿಣಾಮಕಾರಿಯಾಗಿ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡ್ತಾ ಇದೆ ಅನ್ನೋ ಒಂದು ಮಾಹಿತಿ ಈಗ ಹೊರಬಿದ್ದಿದೆ ಸೊ ಹೇಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅಥವಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿಯನ್ನು ಪಪ್ಪು ಅಂತ ಬಿಂಬಿಸ್ಲಾಗಿತ್ತು ಯಾರು ಕೇಳಿದ್ರು ಕೂಡ ರಾಹುಲ್ ಗಾಂಧಿಯನ್ನು ಪಪ್ಪು ಪಪ್ಪು ಇನ್ನು ಚೈಲ್ಡ್ ಥರ ಆಡ್ತಾರೆ ಈ ರೀತಿಯ ಮನೋಸ್ತುತಿ ಜನರಲ್ಲಿ ಹುಟ್ಟಿತ್ತು ಅದಕ್ಕೆ ಕಾರಣ ಬಿ ಜೆ ಪಿಯವರ ಈ ಒಂದು ಅಜೆಂಡಾ ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಏನು ಪ್ರಸಾರ ಮಾಡಿದರು ಜನರ ಮನಸ್ಸಿಗೆ ರೀಚ್ ಆಗಬೇಕು ಜನರು ರೀಚ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸೋಷಿಯಲ್ ಮೀಡ್ಯಾವನ್ನು ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಂಡಿತ್ತು ಬಿ ಜೆ ಪಿ ಆದರೆ ಅದೇ ರೀತಿಯ ಟ್ರಿಕ್ಸನ್ನು ಈಗ ಕಾಂಗ್ರೆಸ್ ಬಳಕೆ ಮಾಡ್ಕೊಳ್ತವೆ ಕಳೆದ ಒಂಬತ್ತು ವರ್ಷದಲ್ಲಿ ಬಿ ಜೆ ಪಿ ನರೇಂದ್ರ ಮೋದಿ ಏನೂ ಮಾಡಿಲ್ಲ ಎಲ್ಲವೂ ಕೂಡ ಕಾಂಗ್ರೆಸ್ ಯೋಜನೆಗಳಿಗೇ ಅಥವಾ ಕಾಂಗ್ರೆಸ್ ಯೋಜನೆಗಳನ್ನೇ ಹೆಸರನ್ನು ಬದಲಾವಣೆ ಮಾಡಿಯೋ ಅಥವಾ ತನ್ನ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ ಬೇರೆ ಬೇರೆ ಕಾರಣನ ಕೊಡ್ತಾ ಹೋಗಿದೆ ಅನ್ನೋದನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಪ್ರತಿಯೊಂದನ್ನು ಕೂಡ ಬಯಲು ಮಾಡ್ತಾ ಇದೆ ಜೊತೆಗೆ ಭಾರತ್ ಜೋಡೋ ಯಾತ್ರೆ ಬಳಿಕ ರಾಹುಲ್ ಗಾಂಧಿಗೆ ಇದ್ದಂಥ ಇಮೇಜ್ ಏನಿತ್ತು ಈ ಹಿಂದೆ ಕಾಂಗ್ರೆಸ್ ವಿರುದ್ಧ ಅಥವಾ ರಾಹುಲ್ ಗಾಂಧಿ ವಿರುದ್ಧ ಬಿ ಜೆ ಪಿಯವರು ಪಪ್ಪು ಅನ್ನೋದನ್ನ ಹೇಗೆ ಬ್ರಾಂಡ್ ಮಾಡಿದ್ರೋ ಆ ಬ್ರ್ಯಾಂಡ್ನಿಂದ ಈಗ ರಾಹುಲ್ ಗಾಂಧಿ ಹೊರಗಡೆ ಬಂದಿದ್ದಾರೆ ರಾಹುಲ್ ಗಾಂಧಿ ಈಗ ಎಸ್ ಎ ಲೀಡರ್ ಆಗಿ ಹೊರಹೊಮ್ಮ್ತಾ ಇದ್ದಾರೆ ಮಳೆಯಲ್ಲಿ ಭಾಷಣ ಮಾಡಿದಂತಹ ದೃಶ್ಯ ಇರ್ಬೋದು ಫೋಟೋ ಇರ್ಬೋದು ಹಿರಿಯರ ಜೊತೆ ಮಕ್ಕಳ ಜೊತೆ ನಡ್ಕೊಂಡು ಹೋಗಿದಂಥ ದೃಶ್ಯ ಆಗಿರ್ಬೋದು ಟ್ರಕ್ಕಲ್ಲಿ ಹೋಗಿದಂಥ ದೃಶ್ಯ ಆಗಿರ್ಬೋದು ಮೆಕ್ಯಾನಿಕ್ ಆಗಿದಂಥ ದೃಶ್ಯ ಆಗಿರ್ಬೋದು ಪ್ರತಿಯೊಂದು ಕೂಡ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದುಕೊಂಡು ಏನು ಮಾಡೋಕ್ಕಾಗಿಲ್ವೋ ಜನರ ಪ್ರಧಾನಿಯಾಗಿ ನರೇಂದ್ರ ಮೋದಿ ಇಲ್ಲ ಅನ್ನೋದನ್ನು ಬಿಂಬಿಸ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅದೇ ಟೈಮ್ಗೆ ರಾಹುಲ್ ಗಾಂಧಿ ಜನರಲ್ಲಿ ಒಬ್ಬ ಜನನಾಯಕ ಈಸ್ ಎ ಟ್ರೂ ಲೀಡರ್ ಅಂತ ರಾಹುಲ್ ಗಾಂಧಿಯನ್ನು ಬಿಂಬಿಸ್ತಾ ಇದೆ ಸೋಷಿಯಲ್ ಮೀಡಿಯಾ ಇವತ್ತು ಇದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವ ಜೈರಾಮ್ ರಮೇಶ್ ಅವರಿಗೆ ಈಗ ಉಸ್ತುವಾರಿಯನ್ನು ಕೊಡಲಾಗಿದೆ ಹೀಗಾಗಿ ಜೈರಾಮ್ ರಮೇಶ್ ಈ ರೀತಿಯ ಒಂದು ಟ್ರಿಕ್ಸ್ನಲ್ಲಿ ಪಾಲಿಟಿಕ್ಸ್ನಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಈಗ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ನಿಂದ ಸುಪ್ರಿಯಾ ಶ್ರೀನೇತ್ ಅವರು ಸಾಮಾಜಿಕ ಕಾಂಗ್ರೆಸ್ನ ಸಾಮಾಜಿಕ ಮಾಧ್ಯಮದ ಘಟಕದ ಅಧ್ಯಕ್ಷೆ ಆಗಿದ್ದರೆ ಮಾಜಿ ಕೇಂದ್ರ ಸಚಿವ ಜೆ ರಮೇಶ್ ಈ ಸಂವಹನದ ಪ್ರಧಾನ ಕಾರ್ಯದರ್ಶಿಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದರೆ ಸೋಷಿಯಲ್ ಮೀಡಿಯಾದ ಜವಾಬ್ದಾರಿಯನ್ನು ಹಾಗಾಗಿ ಇವರಿಬ್ಬರು ಬಂದ ಮೇಲೆ ಸಾಕಷ್ಟು ಬದಲಾವಣೆ ಆಗಿದೆ ಕ್ರಾಂತಿಕಾರಕ ಬದಲಾವಣೆ ಆಗಿದೆ ಇದೇ ರೀತಿಯಾಗಿ ಮುಂದುವರೆದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಗೆ ಕೆಲವೊಂದಿಷ್ಟು ಮತಗಳಾಗಿ ಪರಿಣ ಪರಿವರ್ತನೆ ಆಗಬಹುದು ರಾಹುಲ್ ಗಾಂಧಿಗೆ ಈ ಹಿಂದೆ ಇದ್ದಷ್ಟು ಕೆಟ್ಟ ಇಮೇಜ್ ಅಂತೂ ಇಲ್ಲ ಸೊ ಇದು ಪಾಸಿಟಿವ್ ಆಗಿ ಬದಲಾಗಬಹುದು ಮತದಾರರ ಮನಸ್ಥಿತಿ ಬದಲಾಗಬಹುದು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಮತಗಳು ಡೈವರ್ಟ್ ಆಗಬಹುದು ಬಹುದೊಡ್ಡ ಸಕ್ಸಸ್ ಸಿಕ್ಕಂತೆ ಕಾಣುತ್ತೆ ಆಮೇಲೆ ಕಾಚಾರ ಇದೆ ಎಕ್ಸಾಂಪಲ್ ಈಗ ಹತ್ತು ಲಕ್ಷ ಹತ್ತು ದಶಲಕ್ಷ ಅಂದರೆ ಆಲ್ಮೋಸ್ಟು ಒಂದು ಕೋಟಿ ಫಾಲೋವರ್ಸು ಆಗ್ತಾ ಇದ್ದಾರೆ ಟ್ವಿಟರ್ನಲ್ಲಿ ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಈಗಾಗಲೇ ಇಪ್ಪತ್ತು ಕೋಟಿ ಇದ್ದಾರೆ ಆದರೆ ಬಿ ಜೆ ಪಿಗೆ ಇಪ್ಪತ್ತು ಕೋಟಿ ಫಾಲೋವರ್ಸ್ ಇದ್ದರೂ ಕೂಡ ಕಾಂಗ್ರೆಸ್ ಟ್ವಿಟರ್ ಹ್ಯಾಂಡಲ್ಗೆ ಹತ್ತು ಕೋಟಿ ರಿಟೇಕ್ ಇದು ರಿಟೇಕ್ ಇಪ್ಪತ್ತು ಕೋಟಿ ಅಲ್ಲ ಹ್ಞೂ ರಿಟೇಕ್ ಆಗಬೇಕು ಇಪ್ಪತ್ತು ಕೋಟಿ ಇಲ್ಲ ಎಸ್ ಕಾಂಗ್ರೆಸ್ಗೆ ಒಂದು ಕೋಟಿ ಫಾಲೋವರ್ಸ್ ಇದ್ದಾರೆ ಟ್ವಿಟರ್ನಲ್ಲಿ ಬಿ ಜೆ ಪಿಗೆ ಎರಡು ಕೋಟಿ ಫಾಲೋವರ್ಸ್ ಇದ್ದಾರೆ ಆದರೆ ರೀಟ್ವೀಟು ಅಥವಾ ಲೈಕ್ಸು ಅಥವಾ ಕಮೆಂಟ್ಸು ಅತಿ ಹೆಚ್ಚು ಆಗ್ತಿರೋದು ಕಾಂಗ್ರೆಸ್ಗೆ ಅಲ್ಲಿ ಎರಡು ಕೋಟಿ ಬಿ ಜೆ ಪಿಯಲ್ಲಿ ಫಾಲೋವರ್ಸ್ ಇದ್ದರೂ ಕೂಡ ಅತಿ ಹೆಚ್ಚು ರೀಟ್ವೀಟ್ಸು ಫಾಲೋವರ್ಸು ಲೈಕ್ಸು ಇಲ್ಲ ಕಾಂಗ್ರೆಸ್ಗೆ ಅತಿ ಕಡಿಮೆ ಇದ್ದರೂ ಕೂಡ ಒಂದು ಕೋಟಿ ಫಾಲೋವರ್ಸ್ ಇದ್ದರೂ ಕೂಡ ಅತಿ ಹೆಚ್ಚು ರೀಟ್ವೀಟ್ ಆಗ್ತಾ ಇದ್ದಾವೆ ಶೇರ್ ಇದೆ ಅಂದರೆ ಇದಕ್ಕೆ ಜನ ಬೆಂಬಲ ಜಾಸ್ತಿ ಬರ್ತಾಯಿದೆ ಸೊ ಹೀಗಾಗಿ ನರೇಂದ್ರ ಮೋದಿಯವರನ್ನು ಸೋಲ್ಸೋದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಏನು ಪ್ರಾಬಲ್ಯವನ್ನು ಸಾಧಿಸ್ತಾ ಇದೆ ಇಡೂ ಇದೂ ಕೂಡ ಸಹಕಾರಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಯಾಕೆಂದರೆ ಸೋಷಿಯಲ್ ಮೀಡಿಯಾ ಇವತ್ತು ಆ ರೀತಿಯ ದೊಡ್ಡ ಎಫೆಕ್ಟನ್ನು ಬೀರ್ತಾ ಇದೆ ಮತದಾರರ ಮೇಲೆ ಸಣ್ಣ ಸುದ್ದಿ ಒಂದು ವೈರಲ್ ಆದರೆ ಅದರ ಪರಿಣಾಮ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಸೊ ಆ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನು ಕಾಂಗ್ರೆಸ್ ಈಗ ಸಮರ್ಥವಾಗಿ ಬಳಕೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಈ ಒಂದು ಸೋಷಿಯಲ್ ಮೀಡಿಯಾ ಅತಿ ಹೆಚ್ಚು ಮತಗಳನ್ನು ತಂದು ಕೊಡೋದ್ರಲ್ಲಿ ಸಕ್ಸಸ್ ಆಗುತ್ತಾ ನಿಮ್ಮ ಪ್ರಕಾರ ಸೋಷಿಯಲ್ ಮೀಡಿಯಾದಿಂದ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಗೆ ಮತಗಳು ಹೆಚ್ಚಾಗ್ತವೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ